ನಮಸ್ಕಾರ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಮಿಕ್ಸಿ ವರ್ಕ್ ಆಗ್ತಾಯಿಲ್ಲ, ಯಾಕೆ ಕಾರಣಕ್ಕಾಗಿ ವರ್ಕ್ ಆಗ್ತಾಯಿಲ್ಲ, ಹಾಗೆಯೇ ಅದನ್ನು ಯಾವ ರೀತಿ ಚೆಕ್ ಮಾಡೋದು, ಹಾಗೆಯೇ ಅದನ್ನು ಯಾವ ರೀತಿ ರಿಪೇರಿ ಮಾಡೋದು ಅಂತ ನೋಡೋಣ, ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲಿಗೆ ನಾನು ಪವರ್ ಕೊಟ್ಟು ಚೆಕ್ ಮಾಡ್ತಾಯಿದ್ದೀನಿ, ಆನ್ ಮಾಡಿದ್ದೀನಿ, ಹಾಗೆಯೇ ಆನ್ ಮಾಡ್ತಾಯಿದ್ದೀನಿ, ಆನ್ ಆಗ್ತಾಯಿಲ್ಲ ಫ್ರೆಂಡ್ಸ್, ನೋಡ್ಬೋದು ಆನ್ ಆಗ್ತಾಯಿಲ್ಲ. ಇನ್ನೊಂದ್ಸಲ ನೋಡ್ಕೊಳ್ಳಿ, ಪವರ್ ಸಪ್ಲೈ ಆನ್ ಆಗಿದೆ, ಬಟ್ ಆದರೆ ಮಿಕ್ಸಿ ಆನ್ ಆಗ್ತಾಯಿಲ್ಲ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಇದನ್ನು ಚೆಕ್ ಮಾಡೋದು, ಹಾಗೆಯೇ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತ ಚೆಕ್ ಮಾಡೋಣ. ಫ್ರೆಂಡ್ಸ್, ನಾವು ಬ್ಯಾಕ್ ಸೈಡಿರುವ ಸ್ಕ್ರೂಗಳನ್ನ ರಿಮೂವ್ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಿಮಗೆ ಈ ಥರ ಸ್ಕ್ರೂಗಳು ನೋಡೋಕ್ಕೆ ಸಿಗುತ್ತೆ. ಈ ಸ್ಕ್ರೂಗಳನ್ನ ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ. ನಾನು ಸ್ಕ್ರೂನ ರಿಮೂವ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಮುಂದೆ ಒಳಗಡೆ ಈ ರೀತಿ ನೋಡೋಕೆ ಸಿಗುತ್ತೆ ಫ್ರೆಂಡ್ಸ್. ಇದು ಮೋಟ್ರು, ಹಾಗೆಯೇ ಇದು ಓವರ್ಲೋಡ್ ಸ್ವಿಚ್ಚು. ನೀವೇನಾದರೂ ಓವರ್ಲೋಡ್ ಹಾಕಿ ರನ್ ಮಾಡಿದಾಗ ಈ ಮೋಟ್ರು ಡ್ಯಾಮೇಜ್ ಆಗಬಾರ್ದು ಅಂತ ಈ ಒಂದು ಸ್ವಿಚ್ನ ಕೊಟ್ಟಿರ್ತಾರೆ. ಇದು ಫ್ಯೂಸ್ ಥರ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಲೋಡ್ ಜಾಸ್ತಿ ಆದಾಗ, ಮೋಟ್ರು ಲೋಡ್ ಜಾಸ್ತಿ ಕನ್ಸ್ಯೂಮ್ಷನ್ ಮಾಡಿದಾಗ ಈ ಒಂದು ಸ್ವಿಚ್ಚು ಬ್ರೇಕ್ ಆಗಿ ನಮ್ಮ ಮೋಟ್ರನ್ನ ಕಾಪಾಡುತ್ತೆ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ನೋಡ್ಬೋದು ನೀವು, ಇದು ಸ್ಪೀಡ್ ಕಂಟ್ರೋಲರು, ರೆಗ್ಯುಲೇಟ್ರ್ ಆರ್ ಸ್ಪೀಡ್ ಕಂಟ್ರೋಲರ್ ಫ್ರೆಂಡ್ಸ್ ಇದು. ಹಾಗೆಯೇ ಇಲ್ಲಿ ಇಂಡಿಕೇಟರ್ ಇರುತ್ತೆ, ಇದನ್ನು ನಾನು ತೆಗ್ದಿದ್ದೀನಿ. ಹಾಗೆಯೇ ನೀವು ನೋಡ್ಬೋದು ಇಲ್ಲಿ ಸ್ಪೀಡ್ ವೇರಿಯೇಷನ್ ಇದರಲ್ಲೇ ಆಗೋದು ಫ್ರೆಂಡ್ಸ್. ಹಾಗೆಯೇ ಈಗ ಒಂದು ಮಿಕ್ಸಿ ಯಾವ ಕಾರಣಕ್ಕೆ ರನ್ ಆಗ್ತಾಯಿಲ್ಲ ಅಂತ ಚೆಕ್ ಮಾಡೋಣ ಫ್ರೆಂಡ್ಸ್. ನಾವು ಮೊದಲಿಗೆ ಈ ಒಂದು ಓವರ್ಲೋಡ್ ಸ್ವಿಚ್ನ ಚೆಕ್ ಮಾಡೋಕ್ಕಾಗುತ್ತೆ. ಯಾಕೆ ಅಂದರೆ ಮಿಕ್ಸಿ ಯಾವುದೇ ಕಾರಣಕ್ಕೂ ಮೋಟ್ರು ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಹಾಗೆಯೇ ರೆಗ್ಯುಲೇಟ್ರು ಕೂಡ ಹೋಗೋ ಹಾಳಾಗೋ ಚಾನ್ಸಸ್ ಕಡಿಮೆ ಇದೆ. ಬಟ್ ಈ ಒಂದು ಓವರ್ಲೋಡ್ ಸ್ವಿಚ್ಚು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಯಾಕೆ ಅಂದರೆ ನಾವು ಒಂದು ಏನಾದರೂ ಮಸಾಲೆ ಅಕ್ಕಿ ಆ ಥರ ರುಬ್ಬಬೇಕಾದ್ರೆ ಓವರ್ಲೋಡ್ ಹಾಕಿ ರುಬ್ತಾ ಇರ್ತೀವಿ, ಆ ಒಂದು ಕಾರಣದಿಂದ ಈ ಒಂದು ಸ್ವಿಚ್ಚು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಇರೋ ಸ್ವಿಚ್ಚು ಹೋಗಿದೆಯಾ, ಏನಾಗಿದೆ, ಯಾವ ರೀತಿ ಚೆಕ್ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈ ಒಂದು ಓವರ್ಲೋಡ್ ಸ್ವಿಚ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಒಂದು ಓವರ್ಲೋಡ್ ಸ್ವಿಚ್ನ ಮೂರು ರೀತಿ ನಾವು ಚೆಕ್ ಮಾಡ್ಬೋದು. ಮೊದಲನೇದಾಗಿ ನಾನು ಒಂದು ಮಲ್ಟಿಮೀಟ್ರನ್ನ ಯೂಸ್ ಮಾಡಿ ನಾನು ಚೆಕ್ ಮಾಡ್ತೀನಿ. ಒಂದು ಮಲ್ಟಿಮೀಟ್ರನ್ನ ನಾನು ಕಂಟಿನ್ಯೂಟಿ ಚೆಕ್ಗೆ ನೆನೆಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಕಂಟಿನ್ಯೂಟಿ ಇತ್ತು ಅಂದರೆ ನಮಗೆ ಬೀಪ್ ಸೌಂಡ್ ಬರುತ್ತೆ. ನಾನು ಇಲ್ಲಿ ಒಂದು ಕಂಟಿನ್ಯೂಟಿನ ಚೆಕ್ ಮಾಡ್ತಾಯಿದ್ದೀನಿ. ನೋಡ್ಬೋದಾಗಿದೆ ಯಾವುದೇ ರೀತಿ ಬೀಪ್ ಸೌಂಡ್ ಬರ್ತಾ ಇಲ್ಲ, ಆ ಕಾರಣ ಈ ಒಂದು ಓವರ್ಲೋಡ್ ಸ್ವಿಚ್ ಹೋಗಿದೆ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಮತ್ತೆ ಒಂದು ಮೆಥಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲನೇ ನಾವು ಈ ಒಂದು ಮಿಕ್ಸಿಗೆ ಸಪ್ಲೈನ ಆನ್ ಮಾಡಬೇಕಾಗತ್ತೆ. ಸ್ವಿಚ್ ಆನ್ ಆಗಿದೆ. ಹಾಗೆಯೇ ನಾವು ಒಂದು ಟೆಸ್ಟರ್ನ ಯೂಸ್ ಮಾಡಿ ಇದನ್ನು ಚೆಕ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾವು ಒಂದು ಸೈಡು ಪವರ್ ಸಪ್ಲೈ ಇಟ್ಟಾಗ ನಿಮಗೆ ನೋಡ್ಬೋದಾಗಿದೆ ಲೈಟ್ ಆನ್ ಆಗಿದೆ. ಇದು ಇನ್ಪುಟ್ ಆಗಿರುತ್ತೆ, ಔಟ್ಪುಟಲ್ಲೂ ನಮಗೆ ಲೈಟು ಆನ್ ಆಗಬೇಕಾಗತ್ತೆ, ಆದರೆ ಇಲ್ಲಿ ಲೈಟ್ ಆನ್ ಆಗ್ತಾಯಿಲ್ಲ.
ಈ ಕಾರಣ ಈ ಒಂದು ಓವರ್ಲೋಡ್ ಸ್ವಿಚ್ಚು ಡ್ಯಾಮೇಜ್ ಆಗಿದೆ. ಹಾಗೆಯೇ ಇನ್ನೂ ಒಂದು ಮೆಥಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾವು ಏನೇ ಒಂದು ಎಲೆಕ್ಟ್ರಿಕಲ್ ವರ್ಕ್ ಮಾಡಬೇಕಂದ್ರೆ ಸೇಫ್ಟಿ ನಮಗೆ ಮುಖ್ಯವಾಗಿರುತ್ತೆ. ನಾವು ಆ ಸೇಫ್ಟಿನ ಯೂಸ್ ಮಾಡಿಕೊಂಡು ನಾವು ಒಂದು ಈ ಒಂದು ಚೆಕ್ ಮಾಡೋ ಕೆಲಸನ ಮಾಡಬೇಕಾಗತ್ತೆ. ಹಾಗೆಯೇ ನಾನು ಮೊದಲಿಗೆ ಈ ಪವರ್ ಸಪ್ಲೈನ ತೆಗಿತಾ ಇದ್ದೀನಿ. ಹಾಗೆಯೇ ಈ ಒಂದು ಕನೆಕ್ಟ್ರನ್ನ ತೆಗಿತಾ ಇದ್ದೀನಿ. ಹಾಗೆಯೇ ಈ ಒಂದು ಕನೆಕ್ಷನ್ನ ಒಂದಕ್ಕೆ ಒಂದು ಜೋಡಿಸ್ತಾ ಇದ್ದೀನಿ. ಯಾವ ರೀತಿ ಅಂದರೆ ಇಲ್ಲಿ ನೀವು ನೋಡ್ಬೋದಾಗಿದೆ ಈ ರೀತಿ ಒಂದು ಎರಡು ವೈರನ್ನು ಜಾಯಿಂಟ್ ಮಾಡಬೇಕಾಗತ್ತೆ. ಹಾಗೆಯೇ ಈ ಒಂದು ನಾಬು ಆನ್ ಅಲ್ಲಿ ಒಂದೇ ಒಂದು ಸ್ಪೀಡಲ್ಲಿ ಆನ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಕನೆಕ್ಟ್ ಮಾಡಿ ಸ್ವಿಚ್ಚನ್ನ ಆಫ್ ಮಾಡಿ ಆನ್ ಮಾಡಬೇಕಾಗತ್ತೆ. ಆ ಒಂದು ಟೈಮ್ನಲ್ಲಿ ಮಿಕ್ಸಿ ರನ್ ನೋಡ್ಬೋದಾಗಿದೆ ಫ್ರೆಂಡ್ಸ್, ಮಿಕ್ಸಿ ರನ್ ಆಗ್ತಾ ಇದೆ. ನಾವು ಕನ್ಫರ್ಮ್ ಆಗಿ ಹೇಳ್ಬೋದಾಗಿದೆ ಈ ಒಂದು ಓವರ್ಲೋಡ್ ಸ್ವಿಚ್ಚು ಡ್ಯಾಮೇಜ್ ಆಗಿದೆ ಅಂತ. ಬನ್ನಿ ಫ್ರೆಂಡ್ಸ್, ಈ ಒಂದು ಓವರ್ಲೋಡ್ ಸ್ವಿಚ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ನೋಡೋಣ. ನಾನು ಯಾಟ್ರಿಂಗ್ ಕಂಪ್ನಿದ ಒಂದು ಓವರ್ಲೋಡ್ ಸ್ವಿಚ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ ನೀವು 2.7 amps ಇದು ಫ್ರೆಂಡ್ಸ್. ಈ ಒಂದು ಸ್ವಿಚ್ನ ನಾವು ಫಸ್ಟ್ಗೆ ಚೆಕ್ ಮಾಡೋಣ. ನಾನು ಮಲ್ಟಿಮೀಟ್ರಲ್ಲಿ ಒಂದು ಕಂಟಿನ್ಯೂಟಿ ಚೆಕ್ಗೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನೋಡ್ಬೋದಾಗಿದೆ ನೀವು ಬೀಫ್ ಸೌಂಡ್ ಬರ್ತಾ ಇದೆ. ನಾವು ಒಂದು ಈ ಒಂದು ಸ್ವಿಚ್ನ ಕೂಡ ಅದೇ ರೀತಿ ಚೆಕ್ ಮಾಡೋಣ. ನೋಡ್ಬೋದಾಗಿದೆ ಫ್ರೆಂಡ್, ಫ್ರೆಂಡ್ಸ್ ನಿಮಗೆ ಕಂಟಿನ್ಯೂಟಿ ಸೌಂಡ್ ಕೇಳಿಸ್ತಾ ಇದೆ. ಈ ರೀತಿ ಕಂಟಿನ್ಯೂಟಿ ಸೌಂಡ್ ಬಂದರೆ ಈ ಒಂದು ಓವರ್ಲೋಡ್ ಸ್ವಿಚ್ಚು ಚೆನ್ನಾಗಿದೆ ಅಂತ ಫ್ರೆಂಡ್ಸ್. ಫ್ರೆಂಡ್ಸ್ ಬನ್ನಿ, ನಾವು ಈ ಒಂದು ಓವರ್ಲೋಡ್ ಸ್ವಿಚ್ನ ಆ ಒಂದು ಫ್ರೇಮ್ಗೆ ಫಿಕ್ಸ್ ಮಾಡೋಣ. ನೋಡ್ಬೋದಾಗಿದೆ ಇಲ್ಲಿ ನೀವು ನೋಡ್ಬೋದು ನಾನು ಒಂದು ಓವರ್ಲೋಡ್ ಸ್ವಿಚ್ನ ಚೇಂಜ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇದನ್ನು ಕವರ್ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ಈ ಒಂದು ಮಿಕ್ಸಿ ಫ್ರೆಂಡ್ಸ್. ಈ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಿಕ್ಸಿಯನ್ನು ನೀವೇ ಕೂಡ ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ